ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಮಾವಿನಯ್ ಕಿಚನ್ ಇವತ್ತಿನ ವಿಶೇಷ ವೆಜಿಟೇಬಲ್ ಕಟ್ಲೆಟ್ ಹೇಗೆ ಅಂತ ನೋಡೋಣ ಕಟ್ಲೆಟ್ಗೆ ಬೇಕಾಗುವ ಸಾಮಗ್ರಿಗಳು ಆಲೂಗಡ್ಡೆ ಎರಡು ಬೇಯಿಸಿಟ್ಕೊಂಡಿದ್ದೀನಿ ಬಟಾಣಿ ಅರ್ಧ ಕಪ್ ಆನಿಯನ್ ಅರ್ಧ ಕಪ್ ಒಂದು ಇಂಚು ಜಿಂಜರ್ನ ತುರಿದಿಟ್ಕೊಂಡಿದ್ದೀನಿ ಕ್ಯಾರೆಟ್ ಅರ್ಧ ಕಪ್ ಬೇಯಿಸಿಟ್ಕೊಂಡಿದ್ದೀನಿ ಬೀನ್ಸ್ ಅರ್ಧ ಕಪ್ ಕ್ಯಾಪ್ಸಿಕಮ್ ಅರ್ಧ ಕಪ್ ಕೊತ್ತಂಬರಿ ಸ್ವಲ್ಪ ಗರಂ ಮಸಾಲ ಹಾಫ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಒನ್ ಸ್ಪೂನ್ ಹಚ್ಚಿರೋ ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ನಾಲ್ಕು ಬ್ರೆಡ್ ಕ್ರಮ್ಸ್ ಸಾಲ್ಟ್ ಆಸ್ಪರ್ ಟೇಸ್ಟ್ ಎಣ್ಣೆ ಕರಿಯಲು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಫಸ್ಟ್ ಅದಕ್ಕೆ ಬಟಾಣಿ ಹಾಕಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಸ್ವಲ್ಪ ಬಟಾಣಿ ಹರಡಿರುತ್ತೆ ಅದಕ್ಕೆ ನಂತರ ಸೇಮ್ ಬೌಲ್ಗೆ ಬೇಯಿಸಿಟ್ಕೊಂಡಿರೋವಂಥ ಆಲೂಗಡ್ಡೆ ಹಾಕ್ಬಿಟ್ಟು ಇದೆರಡೂ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಈ ಸ್ಮ್ಯಾಶ್ ಮಾಡ್ಕೊಂಡಿರೋದಕ್ಕೇ ಅರ್ಧ ಕಪ್ ಕ್ಯಾರೆಟ್ ಅರ್ಧ ಕಪ್ ಬೇಯಿಸಿರೋ ಬೀನ್ಸ್ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ ಸ್ಮ್ಯಾಶ್ ಮಾಡಿಕೊಳ್ಳೋಣ ಈಗ ಸ್ಮ್ಯಾಶ್ ಆಗಿರೋಂಥ ಎಲ್ಲದನ್ನು ಕೈಯಲ್ಲಿ ಒಂದು ಸರಿ ಒಂದು ಮಿಕ್ಸ್ ಮಾಡೋಣ ಆಮೇಲೆ ಕ್ಯಾಪ್ಸಿಕಮ್ ಸ ಹಚ್ಚಿರೋಂಥದ್ದು ಆನಿಯನ್ ಹಚ್ಚಿರೋವಂಥದ್ದು ಕೊತ್ತಂಬರಿ ಜಿಂಜರ್ ತುಳಿದಿರೋದು ಹಸಿಮೆಣಸಿನಕಾಯಿ ಸಣ್ಣಗೆ ಹಚ್ಚಿರೋಂಥದ್ದು ಗರಂ ಮಸಾಲ ಹಾಫ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಒನ್ ಸ್ಪೂನ್ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಈಗ ಮಿಕ್ಸ್ ಆಗಿರೋದನ್ನ ಒಂದೊಂದು ಲೆಮನ್ ಸೈಜ್ ಬಾಲ್ ಮಾಡ್ಕೊಂಡಿದ್ದೆ ನಾನು ಮೋಲ್ಡ್ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ತೋರಿಸೋದಕ್ಕೆ ಆ ಮೋಲ್ಡಲ್ಲಿ ಹಾಕಿ ಪ್ರೆಸ್ ಮಾಡ್ಕೊಳ್ಳಿ ಪ್ರೆಸ್ ಮಾಡಿಬಿಟ್ಟು ತೆಗೆದ ಮೇಲೆ ನಿಮಗೆ ಶೇಪ್ ಅದೇ ರೀತಿ ಬರುತ್ತೆ ಆ ಶೇಪ್ ಬಂದಿರೋದನ್ನು ಬ್ರೆಡ್ ಕ್ರಮ್ಸಲ್ಲಿ ಎರಡೂ ಕಡೆ ನೀಟಾಗಿ ರೋಲ್ ಮಾಡೋಣ ಸೊ ಈ ರೋಲ್ ಮಾಡಿರೋದನ್ನು ಒಂದು ಪ್ಲೇಟಲ್ಲಿ ಸ್ವಲ್ಪ ಲೈಟಾಗಿ ಮೈದಾ ಹಾಕಿದ್ದೆ ಮೆತ್ಕೊಳ್ದಿರ ಅದನ್ನು ಜೋಡಿಸ್ಕೊತಾ ಇದ್ದೀನಿ ಸೊ ಫ್ರೆಂಡ್ಸ್ ಇದೇ ರೀತಿ ಎಲ್ಲದನ್ನೂ ಮಾಡಿ ಒಂದು ಪ್ಲೇಟಲ್ಲಿ ಸ್ಟೋರ್ ಮಾಡ್ಕೊಳ್ಳೋಣ ನಾನೀಗ ಒಂದು ತವಾ ಇಟ್ಕೊಂಡಿದ್ದೀನಿ ಬಿಸಿ ಮಾಡ್ತಾ ಇದ್ದೀನಿ ತವನ ಇದನ್ನು ನೀವು ಶಾಲೋ ಫ್ರೈ ಕೂಡ ಮಾಡ್ಕೋಬೋದು ಪ್ಯಾನಲ್ಲಿ ನಾನಿವತ್ತು ತವ ಮೇಲೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೆ ಮಾಡಿರೋಂಥ ಕಟ್ಲೆಟ್ಸ್ನ ತವ ಅಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋಣ ಇದನ್ನು ನೀವು ಡೀಪ್ ಫ್ರೈ ಕೂಡ ಮಾಡ್ಕೋಬೋದು ಬಟ್ ಇಲ್ಲಿ ಶಾಲೋ ಫ್ರೈ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈಗ ಕಟ್ಲೆಟ್ಸ್ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ ತವ ಮೇಲೆ ಇದ್ರ ಮೇಲೆ ಒಂದು ಒನ್ ಆರ್ ಟೂ ಸ್ಪೂನ್ಸ್ ಆಯಿಲ್ ಹಾಕಿದ್ದೆ ಗೋಲ್ಡನ್ ಫ್ರೈ ಆಗೋವರೆಗು ಎರಡೂ ಕಡೆ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಇದನ್ನು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಈಗ ಒಂದು ಸೈಡ್ ಆಗಿದೆ ನಾನು ನೆಕ್ಸ್ಟ್ ಸೈಡ್ಗೆಲ್ಲ ಎಲ್ಲದನ್ನು ಫ್ಲಿಪ್ ಮಾಡ್ಕೊತಾ ಇದ್ದೀನಿ ಎಷ್ಟು ಮೀಡಿಯಮ್ ಫ್ಲೇಮಲ್ಲಿ ಲೋ ಫ್ಲೇಮಲ್ಲಿ ನೀವು ಮಾಡ್ತಿರೋ ಅಷ್ಟು ಕಟ್ಲೆಟ್ಸ್ ಚೆನ್ನಾಗಿ ಬರುತ್ತೆ ಸೊ ಎಲ್ಲ ಫ್ಲಿಪ್ ಮಾಡ್ಕೊಂಡಿದ ನಂತರ ಮತ್ತೆ ಒನ್ ಆರ್ ಟೂ ಸ್ಪೂನ್ಸ್ ಆಯಿಲ್ ಹಾಕಿದೆ ಇನ್ನೊಂದು ಸೈಡೂ ಗೋಲ್ಡನ್ ಕಲರ್ ಬರೋವ್ರಿಗು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಆಯಿಲ್ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ತುಂಬ ಜಾಸ್ತಿ ಏನು ಆಯಿಲ್ ಇಡಿಸೋದಿಲ್ಲ ಒಂದೊಂದು ಕಟ್ಲೆಟಿಗೆ ಮ್ಯಾಕ್ಸಿಮಮ್ ಒನ್ ಟು ಟೂ ಸ್ಪೂನ್ಸ್ ಆಯಿಲಲ್ಲಿ ನಿಮಗೆ ಕಟ್ಲೆಟ್ ರೆಡಿ ಆಗುತ್ತೆ ಈಗ ಎರಡೂ ಕಡೆ ರೋಸ್ಟ್ ಆಗಿದೆ ಸೊ ಈಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ ತಗೊಂಡು ಸರ್ವ್ ಮಾಡ್ಕೊಳ್ಳೋಣ ಇಷ್ಟೇ ಫ್ರೆಂಡ್ಸ್ ಕಟ್ಲೆಟ್ ರೆಡಿಯಾಗಿದೆ ನೀವು ಮನೆಯಲ್ಲೇ ಹೆಲ್ತಿಯಾಗಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಒಳಗೆ ಕಟ್ಲೆಟ್ ರೆಡಿ ಮಾಡ್ಕೋಬೋದು ಬಿಸಿ ಬಿಸಿ ಗೋಲ್ಡನ್ ಕಲರ್ ಕಟ್ಲೆಟ್ಸ್ ರೆಡಿ ನೋಡಿದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್